I can change. I can change. Everyone can change. Every one can But Jesus, praise the Lord, is the same. Yesterday, today, and forever. yes you see that Jesus, the Lord, is the same, today and forever. ಕರ್ತನಾಪಕ ಸ್ತೋತ್ರ ಮತ್ತೊಂದು ಸಾರಿ ಹೊಸ ಒಡಂಬಡಿಕೆ ಮತ್ತು ದೇವರ ರಾಜ್ಯ ಎಂಬುವ ಈ ಒಂದು ಐದನೇ ಭಾಗಕ್ಕೆ ನಿಮ್ಮೆಲ್ಲರೂ ಆಹ್ವಾನಿಸ್ತಿದ್ದೇನೆ ಯಾರಾದರೂ ಮೊದಲನೇ ಸಾರಿ ಈ ಒಂದು ಕನ್ನಡ ಎಪಿಸೋಡ್ ನೋಡ್ತಾ ಇದ್ರೆ ಅವರಿಗೆ ನಾನು ಮಾಡೋ ರಿಕ್ವೆಸ್ಟ್ ಏನಂದರೆ ದಯಮಾಡಿ ಫಸ್ಟ್ ನಾಲ್ಕು ಭಾಗಗಳು ನೋಡ್ರಿ ಒಂದು ಎರಡು ಮೂರು ನಾಲ್ಕು ಭಾಗಗಳು ನೋಡಿ ಈ ಐದನೇ ಭಾಗ ನೋಡಿದ್ರೆ ನಿಮಗೆ ಅರ್ಥವಾಗುತ್ತೆ ಇಲ್ಲಾಂದರೆ ಕೇವಲ ಇದು ಮಾತ್ರ ಕೇಳಿದ್ರೆ ಅರ್ಥವಾಗದೇ ಇದ್ರೂ ಪರವಾಗಿಲ್ಲ ಅಪಾರ್ಥ ಮಾಡ್ಕೋಬಾರ್ದು ಈ ಒಂದು ಬೋಧನೆ ತುಂಬ ತುಂಬ ಮುಖ್ಯವಾದ ಯಾಕಂದರೆ ನಾನು ಕನ್ನಡಿಗನು ಕನ್ನಡ ದೇವರ ಮಕ್ಕಳ ಜೀವಿತಗಳಲ್ಲಿ ಈ ಹೊಸ ಒಡಂಬಡಿಗೆ ಪ್ರಕಟಣೆ ನಾನು ಹೆಚ್ಚು ಕಾಣಲ್ಲ ಇದ್ದಾರೆ ಪ್ರಕಟಣೆ ಇದು ಹೊಂದಿದವರು ಇದ್ದಾರೆ ಆದರೆ ನನಗೆಲ್ಲ ಗೊತ್ತು ಅಂತ ಹೇಳ್ತಾ ಇಲ್ಲ ಆದರೆ ತುಂಬ ಜನ ಈ ಪ್ರಕಟಣೆ ಇಲ್ಲ ಆದ ಕಾರಣ ಯಾವಾಗಾದರೆ ಈ ಪ್ರಕಟಣೆ ನಮ್ಮಲ್ಲಿ ಬರುತ್ತೋ ನಾವು ಪ್ರಾರ್ಥನೆಗಳಿಗೂ ಉತ್ತರ ಸಿಗೋದು ಮಾತ್ರ ಗ್ಯಾರಂಟಿ ಪ್ರಾರ್ಥನೆ ಮಾಡೋಕ್ಕೂ ಧೈರ್ಯ ಕೂಡ ಸಿಗುತ್ತೆ ಯಾಕೆ ತುಂಬ ಜನ ಒಂದೇ ಒಂದು ರೆಗ್ಯುಲರ್ ಪ್ರೀಚಿಂಗ್ ಏನಂದರೆ ನಮ್ಮ ಪ್ರಾರ್ಥನೆಗಳಿಗೆ ಯಾಕೆ ಉತ್ತರ ಸಿಗುತ್ತಾ ಇಲ್ಲ ಅಂತೇಳಿ ಆದರೆ ನಾನು ಏನು ನಾನೇನು ಹೇಳ್ತಂದರೆ ನಮ್ಮ ಪ್ರಾರ್ಥನೆಗಳಿಗೆ ಯಾಕೆ ಉತ್ತರ ಸಿಗ್ತಾ ಇಲ್ಲ ಅನ್ನೋದು ಮುಖ್ಯವಲ್ಲ ನಮ್ಮ ಪ್ರಾರ್ಥನೆಗಳಿಗೆ ಏಕೆ ಉತ್ತರ ಸಿಗಬಹುದು ಅಂತ ತಿಳಿದುಕೊಳ್ಳೋದು ಮುಖ್ಯವಾಗಿದೆ ಹೊಸ ಒಡಂಬಡಿಕೆಯಲ್ಲಿ ಯಾಕೆ ಆಗಲ್ಲ ಅಂತೇಳಲ್ಲ ಯಾಕೆ ಆಗುತ್ತೆ ಯಾಕಂದರೆ ಕ್ರಿಸ್ತನಲ್ಲಿ ಸಮಸ್ತವೂ ಸಾಧ್ಯ ಹಾಲೆ ಲೂಯ್ಯ ದೇವರು ನಮಗೆ ಸ್ತೋತ್ರ ಪ್ರೀವಿಯಸ್ ಎಪಿಸೋಡಲ್ಲಿ ನಾವು ನೋಡಿದ್ದೇವೆ ಯಾವ ರೀತಿಯಾಗಿ ಸೇವಕರು ಮಕ್ಕಳು ವ್ಯತ್ಯಾಸ ಯಾವ ರೀತಿಯಾಗಿ ನಾವು ಯಾವ ನ್ಯಾಯ ಪ್ರಮಾಣ ಓದಿದ್ರು ನಾವು ಪ್ರವಾದಿಗಳ ಬಗ್ಗೆ ಓದಿದ್ರು ಪ್ರತಿಯೊಂದು ವಿಷಯದಲ್ಲಿ ನಮಗೆ ಕ್ರಿಸ್ತನು ಕಾಣಲ್ಪಡಬೇಕು ನಾವು ಯಾವ ನ್ಯಾಯ ಪ್ರಮಾಣ ಬೋಧಿಸಿದ್ರು ಪ್ರವಾದಿಗಳ ಬಗ್ಗೆ ಬೋಧಿಸಿದ್ರು ಅದರಲ್ಲಿ ಕ್ರಿಸ್ತನನ್ನು ನಾವು ತೋರಿಸ್ಬೇಕು ನಾವು ಕ್ರಿಸ್ತನು ಆತನು ಮುಗಿಸಿದ ಶಿಲುಬೆಯಲ್ಲಿ ಮುಗಿಸಿದ ಕಾರ್ಯಗಳನ್ನು ನಾವು ತೋರಿಸಬೇಕಾಗಿದೆ ಕ್ರಿಸ್ತನ ನೆರವೇರಿಸಿ ನ್ಯಾಯ ಪ್ರಮಾಣವನ್ನು ನೆರವೇರಿಸಿದನು ಅಂತ ಬೈಬಲಲ್ಲಿ ಬರಲ್ಪಟ್ಟೆ ನಾನು ನ್ಯಾಯ ಪ್ರಮಾಣಗಳನ್ನು ಒಡೆಯುವುದಕ್ಕಲ್ಲ ನೆರವೇರಿಸೋಕೆ ಬಂದಿದ್ದೀನಿ ಅದಕ್ಕೆ ಶಿಲುಬೇಲಿ ಸ್ವಾಮಿ ತೀರಿತು ಅಂತೇಳಿ ಪ್ರಾಣ ಕೊಟ್ಟಿದ ಅದಲ್ಲೂ ಯಾ ನಾವು ನ್ಯಾಯ ಪ್ರಮಾಣಕ್ಕೆ ಸಂಬಂಧಪಟ್ಟವರಲ್ಲ ಕ್ರಿಸ್ತನ ದೇಹದ ಮೂಲಕವಾಗಿ ನ್ಯಾಯ ಪ್ರಮಾಣಕ್ಕೆ ಸತ್ತು ಕ್ರಿಸ್ತನಿಗೆ ಸಂಬಂಧಪಟ್ಟವರು ಆದ ಕಾರಣ ನ್ಯಾಯ ಪ್ರಮಾಣದ ಯಾವುದೇ ಶಾಪ ಯಾವುದೇ ರೋಗ ನಮ್ಮ ಮೇಲೆ ಅಧಿಕಾರವಿಲ್ಲ ಯಾಕೆ ಅದಕ್ಕೆ ನಾವು ಸಂಬಂಧಪಟ್ಟವರೇ ಅಲ್ಲ ನಾನು ಭಾರತೀಯನು ಅಮೆರಿಕಾದಲ್ಲಿ ಏನು ರೂಲ್ ಮಾಡ್ತಾರೆ ನನಗೇನು ಸಂಬಂಧ ಇಂಗ್ಲೆಂಡಲ್ಲಿ ಏನು ರೂಲ್ಸ್ ಮಾಡ್ತಾರೆ ನನಗೇನು ಸಂಬಂಧ ಅದು ನನಗೆ ಸಂಬಂಧಪಟ್ಟದಲ್ಲ ನಾನು ಭಾರತೀಯನು ನನ್ನ ದೇಶದಲ್ಲಿ ಏನು ರೂಲ್ ಇದೆ ಅದು ನನಗೆ ಸಂಬಂಧಪಟ್ಟದು ಯೋಚನೆ ಮಾಡಿ ನಾನು ಭಾರತೀಯನಾಗಿದ್ದು ಅಮೆರಿಕ ರೂಲ್ ಹೀಗಿದೆ ಅಂತ ಇಂಗ್ಲೆಂಡ್ ರೂಲ್ ಹೀಗಿದೆ ಅಂತ ನಾನು ಚಿಂತೆ ಮಾಡಿದ್ರೆ ಹುಚ್ಚಿತನವಲ್ಲ ನಿನಗ್ಯಾಕೋ ಚಿಂತೆ ನಿನ್ನ ದೇಶ ಅಲ್ಲ ಅಂತೀವಿ ಅದೇ ರೀತಿಯಾಗಿ ನಾವು ನ್ಯಾಯಪ್ರಮಾಣ ಸಂಬಂಧಪಟ್ಟವರಲ್ಲ ಆದ ಕಾರಣ ಅದರ ಶಾಪ ಅದರ ಕಾಯಿಲೆ ನಮ್ಮೆಲ್ಲ ಬರೋಕೆ ಅಧಿಕಾರವೇ ಇಲ್ಲ ನಾವು ದೇವರ ರಾಜ್ಯಕ್ಕೆ ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟವರಾಗಿದ್ದೇವೆ ಅಲ್ಲಲ್ಲೂಯ್ಯ ಒಂದು ಅದ್ಭುತವಾದ ವಿಷಯ ಏನು ಗೊತ್ತಾ ಯಾವಾಗಾದರೆ ನಾವು ಕ್ರಿಸ್ತನ ಅಂಗೀಕಾರ ಮಾಡ್ತೀವೋ ಪರಲೋಕ ಸಂಬಂಧಪಟ್ಟರು ಆಗ್ತೀವಿ ಬೈಬಲ್ ಏನು ಬರೆಯಲ್ಪಟ್ಟಿದೆ ಇವು ಜಾಗ್ರತೆ ಕೇಳಿ ನ್ಯಾಯಪ್ರಮಾಣ ಪ್ರವಾದಿಗಳು ಎಲ್ಲಗಳ ಶಾರೀರಿಕವಾಗಿ ಹೊಸ ಒಡಬಡಿಕೆಯಲ್ಲಿ ಆತ್ಮೀಯಕವಾಗಿ ನೀವು ಅನ್ಕೋಬೋದು ನಾನ ದೇವ್ರ ಮಗನ ನೀವು ಕನ್ನಡಿ ಒಂದು ನಿಂತ್ಕೊಂಡು ನೋಡಿದ್ರೆ ಏನಪ್ಪ ನಾನು ದೇವ್ರ ಮಗನ ಅನ್ಕೋಬೋದು ನೀವು ಯಾಕಂದರೆ ಏಸು ಅಂಗೀಕಾರ ಮಾಡಿದ ನಂತರ ನಮ್ಮ ಹೊರಗಿನ ಶರೀರ ಬದಲಾವಣೆ ಹೊಂದುವುದಿಲ್ಲ ಅಂದರೆ ನಾನು ದಪ್ಪವಾಗಿದ್ದರೆ ಏಸಿನ ಅಂಗೀಕಾರ ಮಾಡಿದ ತೆಳ್ಳಗಾಗ್ಬಿಟ್ಟೆ ನನ್ನ ಬಣ್ಣ ನನ್ನ ನನ್ನ ಬಣ್ಣ ನಾನೇನು ಬಿಳಿ ಅಲ್ಲ ಏಸಿನ ಅಂಗೀಕಾರ ಮಾಡಿದ್ರೆ ಬೆಳ್ಳಗಾಗ್ಬಿಟ್ಟೆ ಏಸು ಅಂಗೀತ ಮಾಡಿದ ಕೂಡಲೇ ಕುಳ್ಳಗಿದ್ದು ಉದ್ರಾಗ್ಬಿಟ್ಟ ಶಾರೀರಿಕವಾಗಿ ವ್ಯತ್ಯಾಸಗಳದ ವ್ಯತ್ಯಾಸಗಳು ಆಗಿ ಶರೀರ ವ್ಯತ್ಯಾಸ ಆಗ್ತದೆ ಆರೋಗ್ಯ ಬರೋದು ಎಲ್ಲ ಆಗುತ್ತೆ ಆದರೆ ಆಗೋ ವ್ಯತ್ಯಾಸ ಮೊದಲನೇದಾಗಿ ಆತ್ಮದಲ್ಲಿ ಆಗುತ್ತೆ ಅಲ್ಲಲುಯ್ಯ ಏಸಪ್ಪನ ಅಂಗೀಕಾರ ಮಾಡೋ ಮುಂಚೆ ನ್ಯಾಯಪ್ರಮಾಣ ಧರ್ಮಶಾಸ್ತ್ರದಲ್ಲಿ ಕೇವಲ ಬಾಡಿ ಆ್ಯಂಡ್ ಸೋಲ್ ಶರೀರ ಮತ್ತು ಪ್ರಾಣ ಮಾತ್ರವೇ ಆತ್ಮದಲ್ಲಿಲ್ಲ ಅವರು ಆದರೆ ಕ್ರಿಸ್ತನ ಅಂಗೀಕಾರ ಮಾಡಿದ ನಂತರ ಶರೀರ ಪ್ರಾಣ ಮಾತ್ರವಲ್ಲದೆ ಆತ್ಮದಲ್ಲಿ ಕೂಡ ಹೊಸದಾಗಿ ಹುಟ್ಟುತ್ತೀವಿ ಯೋಹಾನ ಬರೆದ ಸುವಾರ್ತೆ ಮೂರನೇ ಅಧ್ಯಾಯ ಆರನೇ ವಚನ ನೋಡಿ ಐದು ಆರು ಏಸು ಪ್ರತ್ಯುತ್ತರವಾಗಿ ಅವನಿಗೆ ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟಿದಿದ್ದರೆ ಅವನು ದೇವರ ರಾಜ್ಯದೊಳಗೆ ಪ್ರವೇಶಿಸಲಾರನು ಶರೀರದಿಂದ ಹುಟ್ಟಿದ್ದು ಶರೀರವೇ ಆತ್ಮದಿಂದ ಹುಟ್ಟಿದ್ದು ಆತ್ಮವೇ ನೀವು ತಿರುಗಿ ಹುಟ್ಟತಕ್ಕದ್ದು ಎಂದು ನಾನು ನಿಮಗೆ ಹೇಳುವುದರಿಂದ ಆಶ್ಚರ್ಯ ಪಡಬೇಡ ಯೇಸು ಏನು ಹೇಳ್ತಿದ್ರಲ್ಲಿ ಶರೀರದಿಂದ ಹುಟ್ಟಿದ್ದು ಶರೀರವೇ ಆತ್ಮದಿಂದ ಹುಟ್ಟಿದ್ದು ಆತ್ಮವೇ ಯೋಹಾನನ ತನಕ ಎಲ್ಲರೂ ಶರೀರದಿಂದ ಹುಟ್ಟಿದವರು ಮಾತ್ರ ಅವರೆಲ್ಲ ಶರೀರವೇ ನೀನು ನಾನು ಕೂಡ ಯೇಸು ಅಂಗೀಕಾರ ಮಾಡೋ ಮುಂಚೆ ಶರೀರದಿಂದ ಹುಟ್ಟಿದವರೇ ನಾವು ಆದರೆ ಯಾವತ್ತಾದ ಯೇಸಪ್ಪ ನನ್ನಲ್ಲಿ ಬಾ ಪಾಪ ಕ್ಷಮಿಸು ಅಂದೀವೋ ಆತ್ಮದಿಂದ ಹುಟ್ಟಿದವರಾಗಿದ್ದೀವಿ ನಾವು ಆ ಆತ್ಮನು ದೇವರ ಮಗನಾಗಿದ್ದಾನೆ ಹಲ ಲೂಯ್ಯ ಆದ ಕಾರಣ ಕನ್ನಡ ಮುಂದೆ ನಿಂತ್ಕೊಂಡು ನಾನಾ ದೇವರ ಮಗನ ಅನ್ಬೇಡ ಯಾಕಂದರೆ ಕನ್ನಡಿ ತೋರಿಸೋದು ಬರೀ ಶರೀರ ಆದರೆ ಇನ್ನೊಂದು ಕನ್ನಡಿದೆ ನಿನ್ನ ಆತ್ಮವನ್ನು ತೋರಿಸೋ ಕನ್ನಡಿ ಬೇರೆ ಇದೆ ಅದು ಯಾವುದು ಗೊತ್ತಾ ದೇವರ ವಾಕ್ಯ ದೇವರ ವಾಕ್ಯ ಎಂಬ ಕನ್ನಡಿ ನೋಡಿಕೊಂಡ್ರೆ ನೀನು ಆತ್ಮದಲ್ಲಿ ದೇವರ ಮಗನು ದೇವರ ಮಗಳು ಅಂತ ತಿಳ್ಕೊಳ್ತೀಯ ಅದ ಕಾರಣ ದೇವರ ರಾಜ್ಯದಲ್ಲಿ ಸೇರಬೇಕಂದ್ರೆ ಹೊಸದಾಗಿ ಹುಟ್ಟಬೇಕು ಅಂದರೆ ಕ್ರಿಸ್ತನ ಅಂಗೀಕಾರ ಮಾಡಬೇಕು ನಮ್ಮಪ್ಪ ಕ್ರೈಸ್ತರು ನಮ್ಮಪ್ಪ ಕ್ರಿಶ್ಚಿಯನ್ನು ನಮ್ಮ ತಾತ ಕ್ರಿಶ್ಚನು ಅದಕ್ಕೆ ನಾನು ಕ್ರಿಶ್ಚಿಯನ್ ದೇವ್ರ ಸೇರಿದವನು ಅಂದರೆ ಆಗಲ್ಲ ಹೊಸದಾಗಿ ಹುಟ್ಟಬೇಕು ಆ್ಯಕ್ಚುಲಿ ಆ ಟರ್ಮ್ ಕನ್ನಡದಲ್ಲಿ ಹೊಸದಾಗಿ ಹುಟ್ಟುವುದು ಅಂತಿದೆ ತಿರುಗಿ ಹುಟ್ಟಬೇಕು ಅಂತಿದೆ ಇಂಗ್ಲೀಷಲ್ಲಿ ಬಾರ್ನ್ಗೆನ್ ಅಂತಿದೆ ಆ್ಯಕ್ಚುಲಿ ಆ ವರ್ಡ್ ಬಾರ್ನ್ ಅಗೇನ್ ಅಂತ ವರ್ಡ್ ಇದೆಯಲ್ಲ ಅದು ಗ್ರೀಕ್ ಪದದಲ್ಲಿ ಅರ್ಥ ಏನಂದರೆ ಮೇಲಿನಿಂದ ಹುಟ್ಟಿದವರು ಅಂಥೇಳಿ ಬಾರ್ನ್ ಅಗೇನ್ ಅಂತಲ್ಲ ಬಾರ್ನ್ ಫ್ರಮ್ ಅಬಾವ್ ಅಂತೇಳಿ ದ ಗ್ರೀಕ್ ಮೀನಿಂಗಲ್ಲಿ ಬಾರ್ನ್ ಫ್ರಮ್ ಅಬಾವ್ ಅಂತಿದೆ ಬಾರ್ನ್ ಅಗೇನ್ ಅಲ್ಲ ತಿರುಗಿ ಹುಟ್ಟೋದಲ್ಲ ಮೇಲಿನಿಂದ ಹುಟ್ಟಿದವರು ಅಂತೇಳಿ ಈ ಶರೀರ ಕೆಳಗಿನಿಂದ ಹುಟ್ಟಿದ್ದು ಆದರೆ ಏಸು ಅಂಗೀಕಾರ ಮಾಡಿದರೆ ನಮ್ಮ ಆತ್ಮವು ಮೇಲಿನಿಂದ ಹುಟ್ಟಿದವನಾಗಿದ್ದಾನೆ ಯಾ ಹಾಲಲು ಯಾ ಹಾಲೂಯ ಮೇಲಿನಿಂದ ಹುಟ್ಟಿದವನು ನಮ್ಮಲ್ಲಿದ್ದಾನೆ ಅಂದರೆ ನಿಮ್ಮ ಆತ್ಮವು ಪವಿತ್ರಾತ್ಮದಿಂದ ಜನಿಸಲ್ಪಟ್ಟು ಮೇಲಿನಿಂದ ಹುಟ್ಟಿದವರು ನಾವು ದೇವರ ಮಕ್ಕಳಾಗಿದ್ದೇವೆ ದೇವರ ರಾಜ್ಯಕ್ಕೆ ಸಂಬಂಧಪಟ್ಟವರು ನಾವು ಇಸ್ರಾಯಲ್ ರಾಜ್ಯಕ್ಕಲ್ಲ ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟವರು ದೇವರ ಮಕ್ಕಳಾಗಿದ್ದೇವೆ ಕರ್ತನಿಗೆ ಸ್ತೋತ್ರವಾಗಲಿ ಅದ ಕಾರಣ ದೇವರ ಮಕ್ಕಳಾಗಿದ್ದ ನಾವು ಸಭೆಗಳಲ್ಲಿ ಕ್ರಿಸ್ತನ ಬಗ್ಗೆ ಕ್ರಿಸ್ತನು ಮುಗಿಸಿದ ಕಾರ್ಯಗಳ ಬಗ್ಗೆ ಅಂಚೆಗಳು ತುಂಬ ಮುಖ್ಯವಾದದ್ದು ತುಂಬ ಜನ ಅಂತಾರೆ ಕ್ರಮವಣ ಯಾಕಂದ್ರೆ ದೇವ್ರ ರಜೆ ಅಷ್ಟು ಮುಖ್ಯ ಯಾಕ ಅದ ಕ್ರಿಸ್ತ ಅಂಗೀಕಾರ ಮಾಡ್ತೇವೆ ಒಂದು ಅದ್ಭುತ ಕಾರ್ಯ ಏನು ಗೊತ್ತಾ ಅದು ಕೊಲಸೇರ ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯ ಹದಿಮೂರನೇ ವಚನ ಕೊಲಸೇರು ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯ ಹದಿಮೂರನೇ ವಚನ ಆತನು ಅಂದರೆ ದೇವರು ನಮ್ಮನ್ನು ಅಂಧಕಾರದ ಶಕ್ತಿಯಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು ಓ ಹಲಲು ಆತನು ದೇವರು ನಮ್ಮನ್ನು ಅಂಧಕಾರದ ಶಕ್ತಿಯಿಂದ ದುರತನದಿಂದ ಬಿಡಿಸಿ ನಮ್ಮನ್ನು ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು ಸೇರಿಸುತ್ತಾನೆ ಅಲ್ಲ ಸೇರಿಸಿದನು ಅಂಧಕಾರದ ದೊರೆತನಿಂದ ಬಿಡಿಸ್ತಾನೆ ಅಲ್ಲ ಬಿಡಿಸಿದನು ಯಾವಾಗ ಅದ ಕ್ರಿಸ್ತನ ಅಂಗೀಕಾರ ಮಾಡ್ತೀವೋ ಆ ದಿನ ಆ ಕ್ಷಣದಿಂದ ಅಂಧಕಾರಕ್ಕೆ ನನ್ನ ಮೇಲೆ ನಿಮ್ಮ ಮೇಲೆ ಅಧಿಕಾರವಿಲ್ಲ ಅಧಿಕಾರ ಕಳೆದುಕೊಂಡಿದ್ದಾನೆ ಅಧಿಕಾರವಿಲ್ಲ ದುರಾತ್ಮಗಳ ಅಧಿಕಾರವಿಲ್ಲ ಯಾವ ಮಾಟ ಮಂತ್ರಕ್ಕೆ ಅಧಿಕಾರವಿಲ್ಲ ಯಾವ ಶಾಪಕ್ಕೆ ಅಧಿಕಾರವಿಲ್ಲ ಏಕೆ ಆತನು ದೇವರು ನಮ್ಮನ್ನು ಅಂಧಕಾರ ದೋರತೆಯನ್ನು ಬಿಡಿಸಿ ಬಿಡಿಸ್ತಾರಲ್ಲ ಬಿಡಿಸಿದ್ದಾನೆ ಬಿಡಿಸಿ ತನ್ನ ಪ್ರಿಯ ಕುಮಾರ್ ರಾಜ್ಯಕ್ಕೆ ಸೇರಿಸಿದನು ಇಂಗ್ಲೀಷಲ್ಲಿ ಹೇಗಿದೆ ಅಂದರೆ ಹೀ ಡೆಲಿವರ್ಡ್ ಅಸ್ ಫ್ರಮ್ ಡೊಮಿನಿಯನ್ ಆಫ್ ಡಾರ್ಕ್ನೆಸ್ ಆ್ಯಂಡ್ ಬ್ರಾಟರ್ಸ್ ಇನ್ ಟು ಕಿಂಗ್ಡಮ್ ಆಫ್ ಇ ಸನ್ ಎರಡು ಕೂಡ ಆಗಿ ನಡೆದು ಮುಗಿದಿರೋ ವಿಷಯಗಳು ದೀಸ್ ಆರ್ ಆಲ್ ಪಾಸ್ಟೆನ್ಸಸ್ ನಡೆದು ಮುಗಿದಿರುವ ವಿಷಯಗಳು ಏನು ಆತನು ನಮ್ಮನ್ನು ಈ ಡೆಲಿವರ್ಡಸ್ ಆತನು ನಮ್ಮನ್ನು ಅಂಧಕಾರದ ದೊರತೆಯಿಂದ ಬಿಡಿಸಿದನು ಬಿಡಿಸ್ತಾನಲ್ಲ ಬಿಡಿಸಿದನು ಯಾವತ್ತು ಯಾವತ್ತಾದರೆ ನೀನು ಏನು ಅಂಗೀಕಾರ ಮಾಡಿದೀಯೋ ಪಟ್ಟಿದೆ ಬಿಡಿಸಲ್ಪಟ್ಟಿದ್ದೀನಿ ಅಷ್ಟು ಮಾತ್ರವಲ್ಲದೆ ಬಿಡಿಸಿದ ನಂತರ ಹೊರಗೆ ಬಿಟ್ಟಿಲ್ಲ ತನ್ನ ಪ್ರಿಯ ರಾಜ್ಯಕ್ಕೆ ಸೇರಿಸಿದನು ಬಿಡಿಸಿದನು ಸೇರಿಸಿದನು ಬಿಡಿಸುತ್ತಾನೆ ಸೇರಿಸುತ್ತಾನೆ ಅಲ್ಲ ಬಿಡಿಸಿದನು ಸೇರಿಸಿದನು ಈ ವಿಷಯ ಹೊಸದಾಗಿ ಹುಟ್ಟಿರುವ ಮೇಲಿನಿಂದ ಬಂದಿರುವ ಹುಟ್ಟಿರುವ ನಿನ್ನ ಆತ್ಮಕ್ಕೆ ತಿಳಿದಿದೆ ನಿನ್ನ ಆತ್ಮ ನೀನು ನೋಡಿಕೊಂಡ್ರೆ ದೇವರ ವಾಕ್ಯದ ಕನ್ನಡದಲ್ಲಿ ನೋಡಿಕೊಂಡ್ರೆ ನಿನ್ನ ಆತ್ಮ ಯಾವಾಗಲೂ ಜಿಗಿತ ಸಂತೋಷವಾಗಿರ್ತಾನೆ ಯಾಕೆಂದರೆ ದೇವರ ಮಗ ಆತನು ಸಂತೋಷ ಸಮಾಧಾನ ಒಂದು ಜಿಗಿತಾ ಇರ್ತಾನೆ ಅಧಿಕಾರದಿಂದ ನಿಮ್ಮ ನಿನ್ನ ಆತ್ಮನು ಯಾಕಂದರೆ ಮೇಲಿಂದ ಹುಟ್ಟಿದವನು ಅಧಿಕಾರದಿಂದ ಇದ್ದಾನೆ ಆದರೆ ನಾವು ನಮ್ಮ ಆತ್ಮವನ್ನು ನೋಡಲ್ಲ ಶರೀರ ನೋಡ್ಕೊಳ್ತೀವಿ ನಾನು ನಾನು ಓದು ಬಂದಿಲ್ಲ ನಾನು ಓ ನಾನು ಓದಿಲ್ಲ ನಾನು ಈ ತಪ್ಪು ಮಾಡಿದೆ ಅದು ಮಾಡಿದೆ ಇದು ಮಾಡಿದೆ ಅನ್ಕೊತ ನಾವು ಸೈತಾನನಿಗೆ ನಾವು ಅಧಿಕಾರ ಕೊಡ್ತೀವಿ ಯಾವಾಗಾದ್ರೂ ಈ ಸತ್ಯ ತಿಳ್ಕೊಳ್ತೀವೋ ನಮ್ಮನ್ನು ದೇವರು ಅಂಧಕಾರದ ದೊರೆತದಿಂದ ಬಿಡಿಸಿದ ನೋವು ಸೈತಾನ ಹೇಳು ಸೈತಾನನೇ ಕಾಯಿಲೆ ನಿನಗೆ ನನ್ನ ಮೇಲೆ ಅಧಿಕಾರವಿಲ್ಲ ನಮ್ಮಪ್ಪ ನನ್ನ ತಂದೆ ನನ್ನನ್ನು ನಿನ್ನ ದೊರೆತನದಿಂದ ಅಧಿಕಾರದಿಂದ ಬಿಡಿಸಿದನು ಅಷ್ಟು ಮಾತ್ರವಲ್ಲದೆ ನನ್ನನ್ನು ತನ್ನ ಪ್ರಿಯ ಕುಮಾರ್ ರಾಜ್ಯಕ್ಕೆ ಸೇರಿಸಿದನು ಹಾಲಲುಯ್ಯ ನಾನು ಅಂಧಕಾರದಲ್ಲಿಲ್ಲ ಏಸಪ್ಪ ದೇವರ ಪ್ರಿಯಕುಮಾರದ ಕ್ರಿಸ್ತನ ರಾಜ್ಯದಲ್ಲಿದ್ದೀನಿ ಈ ಪ್ರಕಟಣೆ ಬಂದರೆ ಧೈರ್ಯದಿಂದ ಜೀವಿಸ್ತೀವಿ ಧೈರ್ಯದಿಂದ ಪ್ರಾರ್ಥನೆ ಕೂಡ ಮಾಡ್ತೀವಿ ಯಾಕಂದ್ರೆ ನಾವು ಪ್ರಾರ್ಥನೆ ಮಾಡೋದು ದೇವರಿಗೆಲ್ಲ ತಂದೆಗೆ ತಂದೆ ಅಂತ ಪ್ರಾರ್ಥನೆ ಮಾಡ್ತೀವಿ ಅದ ಕಾರಣ ಈ ದೇವರ ರಾಜ್ಯ ಪರಲೋಕ ರಾಜ್ಯ ಎಂಬುದು ಬಹಳ 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 ಪ್ರಾಮುಖ್ಯವಾದದ್ದು ಈಗ ನೋಡಿ ತುಂಬ ಜನ ಅಂತಾರೆ ರಾವಣ ನಿಮ್ಮ ಸೇವೆಯಲ್ಲಿ ಯಾಕಷ್ಟು ಅದ್ಭುತ ಕಾರ್ಯಗಳು ಅದ್ಭುತ ಕಾರ್ಯಗಳು ನಡೀತವೆ ಎಲ್ಲಿಗೋದ್ರೆ ಸಾವಿರ ಗಟ್ಟಲೆ ಜನ ಬರ್ತಾರಲ್ಲ ಸಣ್ಣ ಹಳ್ಳಿಗೆ ಹೋದ್ರೆ ಸಾವಿರ ಗಟ್ಟ ಜನ ಬರ್ತಾರಲ್ಲ ನಾವು ಮೊನ್ನೆ ಒಂದು ಹಳ್ಳಿಗೆ ಹೋಗಿದ್ದೀವಿ ವಾಕ್ಯ ಸಾರಕ್ಕೆ ಲಾಕ್ಡೌನ್ ಮುಂಚೆ ಅಣದೂರು ಅಂತ ಒಂದು ಹಳ್ಳಿಗೆ ಸಣ್ಣ ಹಳ್ಳಿ ಅಣದೂರು ತುಂಬ ಜನ ಕೇಳಿದೆ ಅಣದೂರು ಹಣದೂರವ್ರಿಗೆ ರಾಮಬಣ್ಣ ಅಣದೂರಿಗೆ ಬರ್ತಿದ್ದಾರ ಬೀದರ್ ದಿವಸ ಅಣದೂರಲ್ಲಿ ಸಣ್ಣ ಹಳ್ಳಿಯೇ ಇಲ್ಲಿಗೆ ಯಾಕೆ ಬರ್ತಿದ್ದರು ರಾಮ ಜನ ಯಾಕೆ ಬರ್ತಾರೆ ತುಂಬ ಜನ ಆಫೀಸಿಗೆ ಫೋನ್ ಮಾಡಿದರು ಮತ್ತು ರಾಮ್ಬಾಬು ಹಣದುರಿಗೆ ಹೋಗ್ತಿದ್ದೀರಾ ಅಲ್ಲಿಗೆ ಯಾಕೆ ಹೋಗ್ತಾರೆ ಸಣ್ಣ ಹಳ್ಳಿ ಜನ ಬರೋದಲ್ಲ ಅಲ್ಲ ಆದರೆ ಆ ಮೂರು ದಿನ ಮೀಟಿಂಗಲ್ಲಿ ಅಣದೂರಲ್ಲಿ ಸಾವಿರ ಗಟ್ಟಲೆ ಜನ ತುಂಬಿ ಸಮುದ್ರದ ರೀತಿಯಾಗಿ ಜನ ಬಂದು ತುಂಬಿಕೊಂಡ್ರು ಎಷ್ಟು ಜನ ಎಷ್ಟು ಅಂಗೀಕಾರ ಮಾಡಿ ಸೂಚಕ ಕಾರ್ಯಗಳು ಅದ್ಭುತ ಕಾರ್ಯಗಳು ಸ್ವಸ್ಥತೆಗಳು ದೆವ್ವಗಳು ಬಿಡಿಸಲ್ಪಟ್ಟು ಎಷ್ಟು ಅದ್ಭುತ ಕಾರ್ಯಗಳು ನಡೆದು ಎಲ್ಲರಿಗೂ ಆಶ್ಚರ್ಯ ಆಯಿತು ಅಣದೂರಲ್ಲಿ ಇಷ್ಟು ಜನ ಹೆಂಗೆ ಬಂದರು ಅಂತೇಳಿ ಅದಕ್ಕೆ ಬದಲು ಯಾದಗಿರಿ ಒಂದು ಮೀಟಿಂಗ್ ಮಾಡಿದೆ ತುಂಬ ಜನ ಯಾದಗಿರಿಗೆ ಯಾಕೆ ಹೋಗ್ತಿದ್ವಿ ಅಂದರು ಆದರೆ ಯಾದಗಿರಿ ಎಷ್ಟು ಜನ ಸ ಬ ಕೋಡಿ ಬಂದರೆ ಯಾದಗಿರಿ ಚರಿತ್ರೆಯಲ್ಲಿ ಬಂದು ಅಷ್ಟು ಜನ ಕೋಡಿ ಬಂದರು ಅದಕ್ಕೆ ಮುಂಚೆ ಮಹಾರಾಷ್ಟ್ರದಲ್ಲಿ ಇಚಲಕರಂಜಿ ಅಂತ ಒಂದು ಸಣ್ಣ ಹಳ್ಳಿಗೆ ಹೋಗಿದ್ದೆ ಇಚಲಕರಂಜಿ ಅಂತೇಳಿ ತುಂಬ ಜನ ಅಂದರು ನಮ್ಮ ಟ್ರಾನ್ಸ್ಲೇಟರ್ ಮಾಡೋ ಫಾಸ್ಟ್ ಅಂದರು ಬದರ ಇಲ್ಲಿಗೆ ಯಾಕೆ ಬರ್ತಿದ್ದೆ ಇಚಲಕರಂಜಿ ಸಣ್ಣ ಹಳ್ಳಿ ಅಂತೇಳಿ ಆದರೆ ಈ ಸಮುದ್ರದಾಗ ಜನ ಸೇರಿ ಬಂದು ಈಚಲಕರಂಜಿಯಲ್ಲಿ ಅದ್ಭುತ ಕಾರ್ಯಗಳು ಜನ ಕೇಳ್ತಾರೆ ರಾಮವಣ ಯಾವ ರೀತಿಯಾಗಿ ಅಷ್ಟೊಂದು ಜನ ಯಾಕೆ ಸೇರಿ ಬರ್ತಾರೆ ಅಷ್ಟು ಜನ ಜೀವಿತ ಬದಲಾವಣೆ ಹೊಂತವೆ ಯಾಕೆ ಅಷ್ಟು ಅದ್ಭುತ ಕಾರ್ಯಗಳು ನಡೀತೇವೆ ಅಂತ ಕೇಳ್ತಾರೆ ಯಾಕೆ ಗೊತ್ತಾ ನಾನು ನ್ಯಾಯ ಪ್ರಮಾಣ ಪ್ರವಾದಿಗಳ ಬಗ್ಗೆ ಬೋಧಿಸಲ್ಲ ಪರಲೋಕದ ರಾಜ್ಯವನ್ನು ಬೋಧಿಸ್ತೀನಿ ದೇವರ ರಾಜ್ಯ ಯಾಕೆ ಗೊತ್ತಾ ನೋಡ್ರಿ ಯೇಸುಸ್ವಾಮಿ ತನ್ನ ಶಿಷ್ಯರಿಗೆ ಸುವಾರ್ತೆ ಸಾರುವುದಕ್ಕೆ ಕಳಿಸಿದ ಕಳಿಸಿದಾಗ ಯಾವ ಸುವಾರ್ಥ ಸಾರಬೇಕು ಅಂತ ಹೇಳಿದ ಗೊತ್ತಾ ಲೂಕನ ಬರೋ ಸುವಾರ್ತೆ ಒಂಬತ್ತನೇ ಅಧ್ಯಾಯ ಒಂದನೇ ವಚನದಿಂದ ತರುವಾಯಿ ಆತನು ತನ್ನ ಹನ್ನೆರಡು ಮಂದಿ ಶಿಷ್ಯರನ್ನು ಒಟ್ಟಿಗೆ ಕರೆದು ಅವರಿಗೆ ಎಲ್ಲ ದೆವ್ವಗಳನ್ನು ಬಿಡಿಸುವುದಕ್ಕೂ ರೋಗಗಳನ್ನು ಸ್ವಸ್ಥ ಮಾಡುವುದಕ್ಕೂ ಶಕ್ತಿಯನ್ನು ಮತ್ತು ಅಧಿಕಾರವನ್ನು ಕೊಟ್ಟನು ಊ ಹೂಯ ತರುವಾಯಿ ಆತನು

ರೋಗಿಗಳನ್ನು ವಾಸಿ ಮಾಡೋದಕ್ಕೂ ಅವರನ್ನು ಕಳಿಸಿಕೊಟ್ಟನು ಯೇಸು ಯೇಸುಸ್ವಾಮಿ ಶಿಷ್ಯರನ್ನು ಏಕೆ ಹನ್ನೆರಡು ಬಂದು ಏನು ಕಳ್ಸಿ ಯಾಕೆ ಕಳಿಸ್ಕೊಟ್ಟ ಪ್ರವಾದಿಗಳ ಬಗ್ಗೆ ಹೇಳಕ್ಕೆ ಕಳಿಸ್ಕೊಟ್ಟಿಲ್ಲ ಹನ್ನೆಮ್ಮ ಶಿಷ್ಯರನ್ನು ಕರೆದು ಅವರಿಗೆ ಅಧಿಕಾರವನ್ನು ಕೊಟ್ಟು ಹೋಗಿ ದೇವರ ರಾಜ ಸುವಾರ್ತೆಯನ್ನು ಸಾರ್ರಿ ಅಂತ ಹೇಳಿಕೊಟ್ಟನಂತ ದೇವರಾಜ ಸುವಾರ್ತೆ ನೋಡ್ರಿ ಬೈಬಲ್ ಏನೇನು ಬರಲ್ಪಟ್ಟು ನೋಡ್ರಿ ಆರನೇ ವಚನ ಅವರು ಊರುಗಳು ಹಾದು ಹೋಗುತ್ತಾ ದೇವರ ಸುವಾರ್ತೆಯನ್ನು ಸಾರುತ್ತಾ ಎಲ್ಲ ಕಡೆಯಲ್ಲಿ ಸ್ವಸ್ಥ ಮಾಡುತ್ತಾ ಹೋದರು ಡಿಸೈಪಲ್ಸ್ ಡಿಡ್ ನಾಟ್ ಪ್ರೀಚ್ ಲಾನ್ ದ ಪ್ರಾಫಿಟ್ ದೆ ಪ್ರೀಚ್ ದ ಕಿಂಗ್ಡಮ್ ಆಫ್ ಗಾಡ್ ವೈ ಜೀಸಸ್ ಟೋಲ್ ದೆಮ್ ಗೋ ಆನ್ ಪ್ರೀಚ್ ಮೈ ಕಿಂಗ್ಡಮ್ ಯೇಸುಸ್ವಾಮಿ ಶಿಷ್ಯರನ್ನು ಕಳಿಸಿದ್ದು ನನ್ನ ರಾಜ್ಯದ ಸುವಾರ್ತೆಯನ್ನು ಸಾರಿರಿ ಏನು ಹೇಳಿದ್ರು ರಾಜ್ಯ ಸ್ವಾರ್ಥನು ಸಾರಿ ರೋಗಗಳನ್ನ ವಾಸಿ ಮಾಡ್ರಿ ಅಂತೇಳಿ ಅಂದರೆ ಎಲ್ಲಿ ಆದರೆ ದೇವರ ರಾಜ್ಯದ ಪರಲೋಕ ರಾಜ್ಯದ ಸ್ವಾರ್ಥ ಇರುತ್ತೋ ಅಲ್ಲಿ ಕಾಯಿಲೆಗಳು ರೋಗಗಳು ವಾಸಿ ಆಗ್ತವೆ ಹೀಲಿಂಗ್ ಮಿನಿಸ್ಟ್ರಿ ಇಸ್ ಕನೆಕ್ಟೆಡ್ ಟು ಕಿಂಗ್ಡಮ್ ಆಫ್ ಗಾಡ್ ನ್ಯಾಯಪ್ರಮಾಣ ಧರ್ಮಶಾಸ್ತ್ರ ಹೇಳ್ಕೊಂತ ಪ್ರವಾದಿಗಳು ಹೇಳಿದ್ರೆ ಸ್ವಸ್ಥತೆಗಳು ಆಗೋದಿಲ್ಲ ಯಾಕಂದರೆ ಸ್ವಾಮಿ ಆಗ್ನೆ ಅದಲ್ಲ ಯೇಸಪ್ಪನ ಆಗ್ನೆಯನ್ನು ಪರಲೋಕ ರಾಜ್ಯದ ವಿಷಯವನ್ನು ಸಾರಿರಿ ದೆವ್ವಗಳನ್ನು ಓಡಿಸಿರಿ ರೋಗಗಳನ್ನು ಗುಣಮಾಡಿರಿ ಅಂತ ಹೇಳಿದ್ರು ಪ್ರಿಯ ಸೋದರಿ ಸೋದರೇ ದೇವ್ರ ಮಕ್ಕಳೇ ದೇವ್ರ ಸೇವಕರೇ ಪ್ರಮಾಣ ಧರ್ಮಶಾಸ್ತ್ರವಲ್ಲದೆ ದೇವ್ರ ರಾಜ್ಯವನ್ನು ಸಾರೋಣ ಅಣ್ಣ ಅಂದರೆ ನೀವು ನ್ಯಾಯಪಡೋ ಸಾರ ಸಾರ್ಬೋದ ಅದನ್ನು ಪೀಚೆ ಮಾಡಬಾರ್ದ ಮಾಡಬೇಕು ನ್ಯಾಯ ಪ್ರಮಾಣ ಪ್ರೀಚ ಮಾಡಬೇಕು ಧರ್ಮಶಾಸ್ತ್ರ ಪ್ರವಾದ ಪ್ರೀಚ ಮಾಡಬೇಕು ಆದರೆ ಅವೆಲ್ಲದರಲ್ಲಿ ಕ್ರಿಸ್ತನನ್ನು ತೋರಿಸ್ಬೇಕು ಕ್ರಿಸ್ತನನ್ನು ತೋರಿಸದೇ ಇದ್ದರೆ ಆ ಒಂದು ಪ್ರಸಂಗ ವ್ಯರ್ಥವಾಯಿತು ಹಲಲೂಯ್ಯ ಅದೊಂದು ಮಾತ್ರ ಅಲ್ಲ ಇನ್ನೂ ಇನ್ನೂ ವರ್ಷ ನೋಡ್ರಿ ಇನ್ನೊಂದು ವಚನ ನೋಡೋಣ ಅಪೋಸ್ತಲ ಕೃತ್ಯಗಳು ಒಂದನೇ ಅಧ್ಯಾಯ ಆ್ಯಕ್ಸ್ ಚಾಪ್ಟರ್ ಒನ್ ಯೇಸುಸ್ವಾಮಿ ಸತ್ತು ಹೂಣಲ್ಪಟ್ಟು ಪುನರುತ್ಥಾನ ಎದ್ದ ಎದ್ದು ನಲವತ್ತು ದಿವಸ ಶಿಷ್ಯರೊಡನೆ ಸಮಯ ಗಳಿಸಿದ ನಲವತ್ತು ದಿವಸ ಶಿಷ್ಯರೊಡನೆ ಈ ನಲವತ್ತು ದಿವಸ ಶಿಷ್ಯರೊಡನೆ ಸ್ವಾಮಿ ಏನು ಹೇಳಿದೆ ಗೊತ್ತಾ ನೋಡ್ರಿ ಅಪೋಸ್ತ ಕೃತ್ಯಗಳು ಒಂದನೇ ಅಧ್ಯಾಯ ಮೂರನೇ ವಚನ ಆತನು ಶ್ರಮೆಯನ್ನು ಅನುಭವಿಸಿದ ಮೇಲೆ ದೃಢವಾದ ಅನೇಕ ಪ್ರಮಾಣಗಳಿಂದ ತಾನು ಜೀವಂತನಾಗಿ ಎದ್ದನೆಂದು ಅಪೋಸ್ತರಿಗೆ ತನ್ನನ್ನು ತೋರಿಸಿಕೊಂಡು ನಾಲ್ವತ್ತು ದಿವಸಗಳ ತನಕ ಅವರಿಗೆ ಕಾಣಿಸಿಕೊಳ್ಳುತ್ತಾ ದೇವರ ರಾಜ್ಯಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಮಾತನಾಡುತ್ತಿದ್ದನು ಹಾಲಲ್ಲೂಯ್ಯ ಏರುಸ್ವಾಮಿ ಪುನರುತ್ಥಾನ ಗೆದ್ದು ನಲವತ್ತು ದಿವಸ ಅವ್ರಿಗೆ ಕಾಣಿಸಿಕೊಂಡು ಏನಾರ ಗೊತ್ತಾ ನಲವತ್ತು ದಿವಸ ದೇವರ ರಾಜ್ಯದ ವಿಷಯಗಳನ್ನು ಅವರಿಗೆ ಸಾರುತ್ತಾ ಇದ್ದನು ನ್ಯಾಯ ಪ್ರಮಾಣ ಪ್ರವಾದಿಗಳ ಬಗ್ಗೆಲ್ಲ ದೇವರ ರಾಜ್ಯದ ವಿಷಯಗಳು ಅಂದರೆ ಹೊಸ ಸೃಷ್ಟಿ ಅಂದರೆ ಏನು ಕ್ರಿಸ್ತನ ಅಂಗೀಕಾರ ಮಾಡಿದ್ರೆ ಹೊಸ ಸೃಷ್ಟಿ ಆಗ್ತೀಯಾ ದೇವರ ಮಕ್ಕಳಾಗುವುದಂದ್ರೆ ಏನು ಯಾವ ರೀತಿ ಕ್ರಿಸ್ತನೆಲ್ಲ ಎಲ್ಲ ನಮಗೆ ನಮಗೆ ಎಲ್ಲ ಮಾಡಿ ಮುಗಿಸಿದ್ದಾನೆ ಯಾವ ರೀತಿಯಾಗಿ ನಾವು ಪರಲೋಕ ರಾಜ್ಯಕ್ಕೆ ಸೇರಿದವರಾಗಿದ್ದೀವಿ ಅಂಥಕಾರ ದೊರೆತು ಬಿಡಿಸಲ್ಪಟ್ಟಿದ್ದೀವಿ ಏನು ಸುವಾರ್ಥ ಸಾರಬೇಕು ಹೇಗೆ ಸಭೆ ಕಟ್ಟಬೇಕು ಹೇಗೆ ಬಿಡಿಸಲ್ಪಡಬೇಕು ಈ ನಲವತ್ತು ದಿವಸ ಪರಲೋಕದ ರಾಜ್ಯದ ಸುವಾರ್ತೆಯನ್ನು ವಿಷಯಗಳನ್ನು ಕ್ರಿಸ್ತನು ಅವರಿಗೆ ತಿಳಿಸಿದ್ದನು ಅಲ್ಲೂಯ್ಯ ಅಷ್ಟು ಮಾತ್ರ ಇನ್ನೊಂದು ನೋಡೋಣ ಮತ್ತೇನು ಬರೋದು ಸುವಾರ್ತೆ ಹತ್ತನೇ ಅಧ್ಯಾಯ ಏಳನೇ ವಚನ ನೋಡ್ರಿ ಮತ್ತು ಅದರಲ್ಲಿ ಏನುಬೇಡಿ ಶಿಷ್ಯರಿಗೆ ಏನು ಹೇಳ್ದೆ ನೀವು ಹೋಗುವಾಗ ಪರಲೋಕ ರಾಜ್ಯವು ಸಮೀಪವಾಯಿತು ಎಂದು ಸಾರಿ ಹೇಳಿರಿ ರೋಗಿಗಳನ್ನು ಸ್ವಸ್ಥ ಮಾಡಿರಿ ಕುಷ್ಠರೋಗಗಳನ್ನು ಶುದ್ಧ ಮಾಡಿರಿ ಸತ್ತವರನ್ನು ಎಬ್ಬಿಸ್ರಿ ದೆವ್ವಗಳನ್ನು ಬಿಡಿಸಿರಿ ನೀವು ಉಚಿತವಾಗಿ ಪಡೆದಿರಿ ಉಚಿತವಾಗಿ ಕೊಡ್ರಿ ನೋಡ್ರಿ ಮತ್ತೆ ಎಷ್ಟು ಹೇಳ್ತಿದ್ದರೆ ದೇವರ ರಾಜ್ಯದ ಸ್ವಾರ್ಥ ಹೇಳ್ರಿ ದೆವ್ವಗಳ್ ಬಿಡಿಸಿ ರೋಗಗಳ ವಾಸಿ ಮಾಡಿರಿ ಹಲಲು ಯಾವಾಗಾದರೆ ನಾವು ದೇವರ ರಾಜ್ಯವನ್ನು ಸಾರುತ್ತೇವೋ ಯಾವ ರೀತಿಯಾಗಿ ತಂದೆಯಾದ ದೇವರ ನಮ್ಮನ್ನು ಅಂಧಕಾರ ದೊರೆತಿಂದ ಬಿಡಿಸಿ ತನ್ನ ಮಗನ ರಾಜ್ಯಕ್ಕೆ ಸೇರಿಸಿದ್ದಾನೆ ಘೋಷಿಸ್ತೀವೋ ಆಗ ಕಾಯಿಲೆ ಸೈತಾನನ ಅಧಿಕಾರ ಮುರಿಯಲ್ಪಟ್ಟು ಜನ ಬಿಡುಗಡೆ ಹೊಂದುತ್ತಾರೆ ಜನನ್ನು ನಾವು ಬಂಧನದಲ್ಲಿ ಹಾಕ್ಲಕ್ಕಲ್ಲ ಕರೆಯಲ್ಪಟ್ಟಿದ್ದು ಭಯದಲ್ಲಿ ಬಂಧನದಲ್ಲಿ ಇಡೋಕೆ ಭಯಪಡಿಸೋದು ದೇವರು ಶಾಪ ಬರುತ್ತೆ ಉಗ್ರತೆ ಬರುತ್ತೆ ಭಯಪಡಿಸೋಕಲ್ಲ ಅವರನ್ನು ಬಂಧನಗಳಿಂದ ಬಿಡಿಸೋದಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆ ಅದು ಯಾವಾಗುತ್ತೆ ದೇವರ ಸುವಾರ್ತೆಯನ್ನು ಸಾರಿದರೆ ರೋಗಗಳನ್ನು ವಾಶಿ ಮಾಡೋಕ್ಕೂ ದೆವುಗಳನ್ನ ಓಡಿಸೋಕ್ಕೂ ಅಧಿಕಾರ ಸಿಗುತ್ತೆ ಹಾಲಲುಯೇ ಕರೆತ ನಮಗೆ ಸ್ತೋತ್ರವಾಗಲಿ ಈಗಿನ ದೇವರು ರಾಜ್ಯಕ್ಕೆ ಸೇರಿದವರು ಸಹಿತ ನಿಮ್ಮಲ್ಲಿ ಅಧಿಕಾರವಿಲ್ಲ ಈ ವಿಷಯವನ್ನು ತಿಳಿದುಕೊಂಡು ಸತ್ಯವಿಟ್ಟು ತಿಳಿದುಕೊಂಡ್ರೆ ಸತ್ಯವನ್ನು ನಿಮ್ಮನ್ನು ಬಿಡುಗಡೆ ಮಾಡುತ್ತೆ ಬರೋವರ ಮತ್ತೆ ತಿರುಗಿ ಪರಲೋಕ ರಾಜ್ಯ ಹೊಸವಣ್ಣ ಬೆಳಗ್ಗೆ ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳೋಣ ಪ್ರಾರ್ಥನೆ ಮಾಡೋಣ ಅಪ್ಪ ಕರ್ತನೆ ಸ್ನಾಮ ಸ್ತೋತ್ರ ವಾಕ್ಯವನ್ನು ಕೇಳು ಪ್ರತಿ ಮಕ್ಕಳಿಗೆ ಪ್ರಾರ್ಥನೆ ಮಾಡ್ತಿದ್ದೇನಪ್ಪ ನಿನ್ನ ಹಸ್ತವನ್ನು ಚಾಚೆ ಆಶೀರ್ವದಿಸಿ ಯೇಸು ನಾಮದಲ್ಲಿ ಪ್ರತಿಯೊಂದು ಪಾಪ ರೋಗ ಶಾಪಗಳನ್ನು ಅಧಿಕಾರವನ್ನು ನಿನ್ನ ಮಕ್ಕಳ ಜೊತೆ ಮುರಿಯುತ್ತಾ ಇದ್ದೇನಪ್ಪ ಸೈತಾನನಿ ನಾವು ನಿನ್ನ ರಾಜ್ಯಕ್ಕೆ ದೊರೆತನಕ್ಕೆ ಸಂಬಂಧಪಟ್ಟವರಲ್ಲ ನಾವು ಪ್ರಿಯಕುಮಾರದ ಯೇಸು ರಾಜ್ಯಕ್ಕೆ ಸಂಬಂಧಪಟ್ಟವರು ನಿನ್ನ ದೊರೆತಿಂದ ಯಾವಾಗೋ ಬಿಡಿಸಲ್ಪಟ್ಟಿದ್ದೀವಿ ಯೇಸಪ್ಪ ನಿನ್ನ ನಾಶ ಮಾಡಿ ನಿನ್ನ ದೊರೆತಿಂದ ಬಿಡಿಸಿದ್ದ ನಮ್ಮನ್ನು ನಾವು ಪರಲೋಕಕ್ಕೆ ಸೇರಿದವರಾಗಿದ್ದೇವೆ ಏಸು ನಾಮದಲ್ಲಿ ಪ್ರತಿ ಸೈತಾನ ಮಾಟ ಮಂತ್ರ ಶಕ್ತಿಯರು ಮುರಿಯಲ್ಪಟ್ಟು ದೇವರ ಮಕ್ಕಳು ಬಿಡುಗಡೆ ಹೊಂದಲಿ ಏಸು ನಾಮದಲ್ಲಿ ಬೇಡಿತಾನೆ ಕರ್ತಾನೆ ಆಮೇನ್ ಆಮೇನ್ ಈ ಒಂದು ಪ್ರೋಗ್ರಾಮನ್ನು ಈ ರೀತಿಯಾಗಿ ತರಗಲು ಸಹಾಯ ಮಾಡುತ್ತಿರುವ ನಮ್ಮ ಎಲ್ಲ ಸ್ನೇಹಿತರಿಗೂ ಪಾರ್ಟ್ನರ್ಗಾಗಿ ದೇವರ ನಮಗೆ ಸ್ತೋತ್ರವಾಗಲಿ ನೀವು ನಮ್ಮ ಸೇವೆಯಲ್ಲಿ ಪಾರ್ಟ್ನರ್ಸ್ ಆಗಬೇಕಂದ್ರೆ ಅಂದರೆ ಈ ವಾಕ್ಯವು ಪ್ರಪಂಚಕ್ಕೆಲ್ಲ ಸಾರಲ್ಪಡಬೇಕು ಪಡಬೇಕು ಅದ ಕಾರಣ ನಿಮ್ಮ ಸೇವೆಯಲ್ಲಿ ಪ್ರೋತ್ಸಾಹ ಮಾಡ್ತೀವಿ ನಿಮಗೆ ಸೇವೆಯಲ್ಲಿ ಕಾಣಿಕೆ ಕಳಿಸ್ತೀವಿ ಯಾಕಂದರೆ ನಾನು ಕನ್ನಡದವನು ಪ್ರಪಂಚಕ್ಕೆಲ್ಲ ದೇವರು ಕರೆದುಕೊಂಡು ಹೋಗ್ತಿದ್ದಾನೆ ಆದರೆ ತುಂಬ ಕೆಲವು ತುಂಬ ಕಡಿಮೆ ಕನ್ನಡದವರು ನನ್ನ ಸೇವೆಯನ್ನು ಮೊದಲಿಂದ ಸಪೋರ್ಟ್ ಮಾಡೋದು ಮೂವತ್ತೆರಡು ವರ್ಷ ಸೇವೆ ಮಾಡಿದ್ದೀನಿ ತುಂಬ ಕಡಿಮೆ ಅಂದರೆ ಒಂದು 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 ಪರ್ಸೆಂಟ್ ಮಾತ್ರ ನನಗೆ ನಾನು ಬರೋ ಮಿನಿಸ್ಟ್ರಿಗೆ ಬರೋ ಸಪೋರ್ಟ್ ಕನ್ನಡದ ಕನ್ನಡದವರಿಂದ ಬರೋದು ಒಂದೇ ಪರ್ಸೆಂಟ್ ಆದ ಕಾರಣ ಕರ್ತ ನಿಮ್ಮ ಹತ್ರ ಮಾತಾಡಲಿ ಅಣ್ಣ ನಿಮ್ಮ ಜೊತೆ ನಾವು ಪಾರ್ಟ್ನರ್ಸ್ ಆಗ್ತೀವಿ ಪಾರ್ಟ್ನರ್ಸ್ ಆಗೋ ಇಷ್ಟಪಡೋದಿದ್ರೆ ನನಗೆ ಬರೀರಿ ಸೂಪರ್ ನ್ಯಾಚುರಲ್ ಪಾರ್ಟ್ನರ್ ಅಟ್ ರಾಮ್ ಬಾಬು ಡಾಟ್ ಆರ್ಗ್ ನನ್ನ ಇಮೇಲ್ ಐ ಡಿ ಮತ್ತು ನನ್ನ ಫೋನ್ ನಂಬರ್ ಕೂಡ ಇದೆ ನೀವು ಪಾರ್ಟ್ನರ್ಸ್ ಆಗಬೇಕಾದ್ರೆ ಈ ನಂಬರ್ಗೆ ಫೋನ್ ಮಾಡಿ ಅಷ್ಟು ಮಾತ್ರವಲ್ಲದೆ ನಿಮಗಾಗಿ ಪ್ರಾರ್ಥನೆ ಮಾಡೋಕ್ಕೆ ನಾವು ಯಾವಾಗಲೂ ಸಿದ್ಧವಾಗಿದ್ದೇವೆ ಈ ನಂಬರ್ಗೆ ಫೋನ್ ಮಾಡಿದ್ರೆ ನಿಮಗಾಗಿ ತಪ್ಪದೆ ಪ್ರಾರ್ಥನೆ ಮಾಡ್ತೇವೆ ಮತ್ತೊಂದು ಸರಿ ನಾವು ತಿರುಗಿ ಬೆಟ್ಟೆ ಆಗುವ ತನಕ ದೇವರು ರಾಜ್ಯದ ಸತ್ಯದಲ್ಲಿ ನಿಂತು ಬಿಡುಗಡೆಯಲ್ಲಿ ಜೀವಿಸ್ಬೋಡ Amen.